ಮದ್ಮದೇ ಎದ್ದು ಮಾತಾಡಿದ್ರೆ ನನಗೆ ಮಾಡೇ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಿ ಪಾಪ. ಐ ಡೋಂಟ್ ನೋ, ನಿಮಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮನ್ನು ಮಾಡಲ್ಲ. ನೋಡ್ರಿ ನೀವು ನೀವು ಯಾವಾಗ ಯಾವಾಗ ಸಿದ್ದರಾಮಯ್ಯನವರೇ ಅವ್ರ ಅಪ್ಪನಾಣೆಗೂ ಮುಖ್ಯಮಂತ್ರಿ ಆಗುದಿಲ್ಲ ಅಂದಿದ್ರು ಕುಮಾರಸ್ವಾಮಿ. ಕಿಂಡಲ್ ಮಾಡ್ತಿಲ್ಲ ಅವ್ರಿಗೆ ಕೂತ್ಕೋಬೇಕಲ್ಲ ಸೋಮಶೇಖರ್. ಸೋಮಶೇಖರ್ ಅವ್ರ ಕಿಂಡಲ್ ಮಾಡ್ತಾ ಇಲ್ಲ ಸೋಮಶೇಖರ್ ಅವ್ರು. ಬಹಳ ಪ್ರೀತಿ ನಾ ಆಗುದಿಲ್ಲ ಯಾಕಂತಂದ್ರೆ ಅವ್ರು ಬಿಜೆಪಿನೇ ಬೋಯ್ತಾರೆ 100% ಆಗ್ತೀನಿ. ಅದರಿಂದ ಪ್ರೀತಿ ನನಗೆ ಒಳ್ಳೇದಿದೆ ಸರ್. ಹಿಂದೆ ಕುಮಾರಸ್ವಾಮಿ ಅವ್ರಿಗೆ ನೀವೇ ಹೇಳಿದ್ದು ಆಗಲ್ಲ ಅಂತ, ಅವ್ರು ಆಗ್ಬಿಟ್ಟು ಹಂಗಾಗಿ ಇವರು ವಿರೋಧ ಪಕ್ಷದ ನಾಯಕರು ಆಗಲ್ಲ ಅಂದ್ರೆ ಮಿಸ್ಟರ್ ಕೂತ್ಗಳಿ. ನೀವಂತೂ ನೀವಂತೂ ಆಸ್ಪಿರೆಂಟ್ ಅಲ್ಲ ಮಿಸ್ಟರ್ ಜ್ಞಾನೇಂದ್ರ. ನೀವಂತೂ ಆಸ್ಪಿರೆಂಟ್ ಅಲ್ಲ ಅರಗ, ಇವರು ಆಸ್ಪಿರೆಂಟ್ ಇದ್ದಾರೆ. ಕೂತ್ಗಳಿ ಅಶ್ವಥ್ ನಾರಾಯಣ ಆಸ್ಪಿರೆಂಟ್ ಇದ್ದಾರೆ ಮುಖ್ಯಮಂತ್ರಿಗಳೇ. ಅಶೋಕ್ ಹೆಸರು ವಿಷಯ ಇದೆ ಇಲ್ವಾ? ನೀವೇನು ಏನು ಬೆಂಕಿ ಹಚ್ಚಿದ್ರು ಬೆಂಕಿ ಹತ್ತದಿಲ್ಲ. ಆಯ್ತು ಕೂತ್ಕೊಳ್ಳಿ. ನಿಮ್ಗಂತೂ ಮಾಡಲ್ಲ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ. ಆಯ್ತು, ನೀವು ಪಾಪ ಎಷ್ಟೇ ಎದ್ದು ನಿಂತ್ಕೊಂಡ್ರು ಕೂಡ, ಎಷ್ಟೇ ಕಿರ್ಚಾಡಿದ್ರು ಕೂಕಾಡಿದ್ರು ಕೂಡ ನಿಮ್ಮನ್ನು ಮಾಡಲ್ಲ. ದಟ್ ಈಸ್ ವೆರಿ ವೆರಿ ಸರ್ಟನ್. ಆಯ್ತು ಕೂತ್ಕೊಳ್ಳಿ, ಮಾತಾಡಿ ಕೂತ್ಕೊಳ್ಳಿ, ಪ್ಲೀಸ್ ಕೂತ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಆಗೈತಿ ಗುರ್ತಾಯ್ತು ನಿಮ್ಮ ಅಡ್ಜಸ್ಟ್ಮೆಂಟ್ ಯಾರು ಜೋಡಣ ಏನಪ್ಪ ನಾ ಆಗುದಿಲ್ಲ ಅಂತ ನಿಮ್ಮಲ್ಲಿ ವಿಶ್ವಾಸ ಯಾಕೈತೆ ಅಂದ್ರೆ ನೀವು ಯಾರು ಜೋಡಣ ಅಡ್ಜಸ್ಟ್ಮೆಂಟ್ ಆಗಿ ಕೂತ್ಕೊಳ್ಳಿ. ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸೇ ಮಾಡಿಲ್ಲ. ಒಬ್ಬರ ಜೊತೆಲೂ ಕೂತ್ರೆ ಇಲ್ಲಿ ಮಿನಿಸ್ಟರ್ ಅನೇಕ ಕೆಲವರು ಮಿನಿಸ್ಟರ್ಗಳಿದ್ದಾರೆ. ಚೀಫ್ ಮಿನಿಸ್ಟರ್ ಮಿನಿಸ್ಟರ್ಗೆ ಮನೆಗೆ ಯಾವತ್ತಾರು ಹೋಗಿದ್ದನ್ನು ಹೇಳಿ ನೋಡೋಣ. ನಾನು ವಿರೋಧ ಪಕ್ಷದಲ್ಲಿರುವಾಗ ಈಗಿರ್ಬೋದು ಅಥವಾ ಇನ್ನು ಯಾವಾಗಾದ್ರೂ ಇರ್ಬೋದು, ಯಾವನಾದ್ರು ಮಿನಿಸ್ಟರ್ಗಳಿಗೆ ಮಾತಾಡಿದೀನ ಮನೆಯೊಳಗೆ ಯಾಕೆ ಹೋಗ್ಬೇಕು ಫೋನ್ ನನಗೆ ಅದು ಅದು ಅಭ್ಯಾಸನೇ ಇಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಪ್ರವೃತ್ತಿನೇ ಇಲ್ಲ. ನಾವ್ ಹೇಳಿದ್ರಿ 100 ಯೂನಿಟ್ ವರೆಗೆ ಅಂತ. ಸಪೋಸ್ ಸಪೋಸ್ ಕೂತ್ಕೊಳ್ರಿ, ಕೂತ್ಕೊಳ್ಳಿ. ಉತ್ತರ ಹೇಳೋರಿಗೆ ಪ್ಲೀಸ್ ಎತ್ತಾಳ ದಯ ಮಾಡಿ ಕೂತ್ಕೊಳ್ಳಿ. ಅಶೋಕ್ ಕೂತ್ಕೊಳ್ರಿ, ಆಮೇಲೆ ಮಾತಾಡೋದು ಕೂತ್ಕೊಳ್ಳಿ. ನಾ ಮಾತಾಡಿದ್ಮೇಲೆ ಕೂತ್ಕೊಳ್ರಿ, ನಾ ಮಾತಾಡಿದ್ಮೇಲೆ ಮಾತಾಡಿ. ದಯಮಾಡಿ ಯತ್ನಾಳ್ ಅವ್ರೆ ಕೂತ್ಗಳು.